ನಾವು ಹೊಸಪೇಟೆ ಭಾಗದಲ್ಲಿ JDS ಲೀಡ್ರು ಸರ್ ನಾವು. ಆಮೇಲೆ ಕರ್ನಾಟಕ ರಾಜ್ಯ ಕಾರ್ಮಿಕ ಪರಿಷತ್ತಿನ ಕಲ್ಯಾಣ ಕರ್ನಾಟಕದ ಅಧ್ಯಕ್ಷರು ಹಾಗೂ ಕರ್ನಾಟಕ ರಾಜ್ಯ ಮುಸ್ಲಿಮ್ಸ್ ಅಸೋಸಿಯೇಷನ್ನ ರಾಜ್ಯ ಮಹಾ ಪ್ರಧಾನ ಕಾರ್ಯದರ್ಶಿಯವರು. ಒಂದು ಒಪ್ಪತ್ತಿನ ಊಟ ಕೊಡೋಂಥ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ ಸರ್. ಆ ಕಾರ್ಯಕ್ರಮ ಇಡೀ ಕರ್ನಾಟಕ ರಾಜ್ಯದಂಥ ಒಳ್ಳೆಯ ಒಂದು ಹೆಸರು ಸ್ಪಂದನೆ ಬಂತು ಸರ್. ಅಂಥ ಒಂದು ನಿಟ್ಟಿನಲ್ಲಿ ನಮ್ಮ ಕುಮಾರಣ್ಣ ಅವರು ಒಂದು ಕಾರ್ಯಕ್ರಮ ಹಮ್ಮಿಕೊಳ್ತಾರೆ ಸರ್ ಬಿಡದಿಯಲ್ಲಿ. ಆ ಕಾರ್ಯಕ್ರಮಕ್ಕೆ ನಾವು ನಮ್ಮ ಜಿಲ್ಲಾಧ್ಯಕ್ಷರ ಮುಖಾಂತರ ನಾವು ಬಿಡದಿ ಕಾರ್ಯಕ್ರಮಕ್ಕೆ ಬಂದಿರ್ತೀವಿ ಸರ್. ಆ ಒಂದು ಕಾರ್ಯಕ್ರಮದಲ್ಲಿ ಅವಳು ಸಹ ಬಂದಿರ್ತಾಳೆ ಸರ್. ಅವಾಗೆ ಅವಳು ಉಡುಪಿ ಜಿಲ್ಲಾ JDS ಕಾರ್ಯಾಧ್ಯಕ್ಷರಂತೇಳಿ ಪೋಸ್ಟ್ ಇತ್ತು ಸರ್ ಅವಳು. ಆ ಕಾರ್ಯಕ್ರಮ ಆಗಬೇಕಾದ್ರೆ ನಾವು ಮಾಡಿದಂಥ ಕೆಲಸನ ಅವಳು ಮೆಲುಕಾಕುವಂಥ ಸಂದರ್ಭದಲ್ಲಿ ಅವಳು ಬಂದು ನಮ್ಮ ಹತ್ರ ಬಂದು ಇಂಟ್ರೊಡ್ಯೂಸ್ ಮಾಡ್ಕೊತಾಳೆ ಸರ್. ಅವಳು ಬಂದು ನಾನು ಒಂದು JDS ಕಾರ್ಯಾಧ್ಯಕ್ಷ ಇದ್ದೀನಿ, ನಾನು ಉಡುಪಿಯಲ್ಲಿ ನೀವು ಮಾಡಿದಂಥ ಕಾರ್ಯಕ್ರಮಗಳು ಒಳ್ಳೆ ಚೆನ್ನಾಗಿ ಬಂತು, ನಮಗೆ ಭಾಳ ಖುಷಿ ಆಯಿತು, ನಾನು ಇಂಥ ಕಾರ್ಯಕ್ರಮನ ಕೊಡ್ತೀನಿ ಸರ್ ಒಳ್ಳೆ ಅಂತಂದು ಇಂಟ್ರೊಡ್ಯೂಸ್ ಮಾಡ್ಕೊಂಡಾಗ ನಾವು ನಮ್ಮ ಸಮಾಜದ ಹೆಣ್ಮಕ್ಳು ಹೊರಗಡೆ ಬರಲಿ, ಒಳ್ಳೆ ಒಂದು ಸಮಾಜ ಸೇವೆ ಮಾಡಲಿ, ಬುರುಕ ಹಾಕಿಯೊಂದು ಮನೆಗಿರೋದ್ರಿಂದ ಏನು ಆಗಲ್ಲ ಅಂತೇಳಿ ನಾವು ಸ್ವಲ್ಪ ಎಂಕರೇಜ್ ಮಾಡಿದ್ವಿ ಸರ್. ಚೆನ್ನಾಗಿ ನಾವು ಮೂವ್ ಆದಿವಿ ಸರ್ ಅವಳಿಗೆ, ಅಂದ್ರೆ ಒಂದು ಸಪೋರ್ಟ್ ಮಾಡೋ ಒಂದು ನಿಟ್ಟಿನಲ್ಲಿ ಮೂವ್ ಆದಿವಿ ಸರ್. ಅವಳು ಮಾತಾಡ್ತಾ ಮಾತಾಡ್ತಾ ಒಂದು 8-10 ದಿನ ಹೀಗೆ ಮೆಸೇಜ್ ಮಾಡ್ತಾ ಒಳ್ಳೆ ಒಳ್ಳೆ ಮಾತಾಡ್ತಾಯಿದ್ಲು, ನಾನು ಒಳ್ಳೆ ಒಳ್ಳೆ ಕೆಲಸ ಮಾಡಿದ್ದೀನಿ ಸರ್, ಆ ಕೆಲಸ ಮಾಡಿದ ಅಂತ ನನ್ನ ಮಗ ವಾಟ್ಸಪ್ಗೆ ಹಾಕ್ತಾಯಿದ್ಲು ಸರ್. ಒಳ್ಳೆ ಕೆಲಸ ಮಾಡ್ತಾ ಇದೆಯಮ್ಮ ಮಾಡು, ನಿನಗೆ ಒಳ್ಳೆ ಮಾಡ್ತಾನೆ ದೇವರು ಮಾಡೋ ಅಂತಾಗ ಒಂದು ಸುಮಾರು ಒಂದು ತಿಂಗಳ ನಂತರ ನನಗೆ ಪ್ರಪೋಸ್ ಮಾಡ್ತಾಳೆ ಸರ್ ಅವಳು.